ಪ್ರಿಯ ವೀಕ್ಷಕರೇ, ಈಕೆ ಹೀಗೆ ಮುದ್ದು ಮುದ್ದಾಗಿ ತಾನು ಮನಸಾರೆ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಮಾಡಿಕೊಂಡು ತನ್ನ ಮುದ್ದಾದ ಮಗನೊಂದಿಗೆ ಸುಖ ಸಂಸಾರ ಮಾಡಿಕೊಂಡಿದ್ದ ಅತಿಲೋಕ ಸುಂದರಿ. ನೋಡಿದ ಕೂಡಲೇ ಎಂಥವರು ಇವಳ ಚೆಲುವಿಗೆ ಮರಳಾಗಬೇಕು ಅಂತಹ ಅಪ್ಪಟ ಸುಂದರಿ ಈಕೆ. ತಾನು ಹುಟ್ಟಿದ ಊರಲ್ಲೇ ಯುವಕನೋರ್ವನಿಗೆ ಮನಸೋಲ್ತಾಳೆ. ಅಷ್ಟೇ ಅಲ್ಲ, ಪರಸ್ಪರ ಎರಡು ಕಡೆಯ ಮನೆಯವರನ್ನ ಒಪ್ಪಿಸಿ ಮದುವೆ ಕೂಡ ಮಾಡಿಕೊಳ್ತಾಳೆ. ಇನ್ನು ಗಂಡ ಕೂಡ ಹೇಗೋ ಇಷ್ಟಪಟ್ಟು ಮದುವೆ ಮಾಡಿಕೊಂಡೆವಲ್ಲ ಅನ್ನೋ ನಂಬಿಕೆ ಮೇಲೆ ಆಕೆಯನ್ನ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಲು ಅನುವು ಮಾಡಿಕೊಂಡಿರ್ತಾನೆ. ಇವರ ಅನುರಾಗದ ಬಾಂಧವ್ಯಕ್ಕೆ ಗಂಡು ಮಗು ಜನಿಸಿದೆ. ಆ ಮಗುಗೆ ಈಗ ಪುಟ್ಟ ವಯಸ್ಸು, ಜಸ್ಟ್ 8 ವರ್ಷ. ಹೀಗಿದ್ದ ಈ ಸ್ಪರದ್ರೂಪಿ ದೀಪಿಕಳ ಬದುಕಲ್ಲಿ ಬಿರುಗಾಳಿ ತರ ಬಂದವನು ಅದೇ ಗ್ರಾಮದ ಮತ್ತೊಬ್ಬ ದುಷ್ಟ ನಿತೇಶ್. ನೋಡೋಕೆ ನನ್ನಾಕೆ ಬೊಂಬೆ ಅಂದ್ಕೊಂಡಿದ್ದ ಪತಿ ಲೋಕೇಶ್ ಬದುಕಲ್ಲಿ ಈ ಸುಂದರಿ ಎಬ್ಬಿಸಿದ ಬಿರುಗಾಳಿ ಎಂತಹದ್ದು ಅನ್ನೋದನ್ನ ಮುಂದೆ ನಾನು ನಿಮಗೆ ಹೇಳ್ತೇನೆ, ಕೇಳಿಸ್ಕೊಂಡು ಬಿಡಿ. ಈ ದೀಪಿಕಾ ಅನ್ನೋ ಚೆಲುವೆ ತನ್ನ ಸುಂದರ ಸಂಸಾರದ ನೊಗ ಹೊತ್ತು ತಾನು ಹೊತ್ತ ಕನಸುಗಳನ್ನೆಲ್ಲ ಕಳೆದ 8 ವರ್ಷಗಳಿಂದ ನನಸು ಮಾಡಿಕೊಳ್ತಾ ಬರ್ತಾ ಇದ್ಲು. ಆದ್ರೆ ಅದೇ ಗ್ರಾಮದ ನಿತೇಶ್ ಅನ್ನೋ ಕಾಮುಕ, ಯಾರು ಇಲ್ಲ ಆಕಿ ನಂಗೆ ನನ್ನ ಚೆಲುವೆ ಎಂದವನೇ ಆಕೆಯ ಮೋಹ ಪಾಶಕ್ಕೆ ಬಿದ್ದಿದ್ದ. ಅದೇ ಗ್ರಾಮದ ಪಕ್ಕದ ಬೀದಿಯ ಈ ಲಂಪಟ ದೀಪಿಕಾಳಿಗಿಂತ ವಯಸ್ಸಲ್ಲಿ ಚಿಕ್ಕವನು, ಬಾಯಲ್ಲಿ ಅಕ್ಕ ಅಕ್ಕ ಅಂತಾನೆ ಮನಸ್ಸಲ್ಲಿ ಮಂಡಿಗೆ ತಿಂದ ಐನಾತಿ ಬಡವ ಬಾರ್ಕೋಲ್. ಅನುಮಾನ ಬರಕ್ಕೆ ಚಾನ್ಸಸ್ ಅಕ್ಕ ಅಕ್ಕ ಅಂತ ಮಾತಾಡಿಸಿದ. ಇಲ್ಲ, ಸ್ವಲ್ಪ 2 ಬೀದಿ ದೂರ, 100 ಮೀಟರ್ ಅಷ್ಟೇ ಸರ್. ಮಾಮೂಲಿ ಒಂದೇ ಊರವರಲ್ವಾ ಸರ್? ಅಕ್ಕ ಅಂತ ಮಾತಾಡ್ತೀವಿ. ನಮ್ಮನ ಅಣ್ಣ ನಾನು. ಮಾಮೂಲಿ ಮಾತಾಡ್ಸೋ ಸಿಕ್ತಾನೆ ಕರಿತಿದ್ದವನು. ಎಸ್, ತಾನಾಯಿತು, ತನ್ನ ಪುಟ್ಟ ಸಂಸಾರವಾಯಿತು, ತನ್ನ ಶಿಕ್ಷಕ ವೃತ್ತಿಯಾಯ್ತು ಅಂದ್ಕೊಂಡಿದ್ದವಳ ಕಣ್ಣಿಗೆ ಪ್ರೇಮದ ಕೂಲಿಂಗ್ ಗ್ಲಾಸ್ ಹಾಕಿಸಿಬಿಟ್ಟಿದ್ದ ಈ ರೋಮಿಯೋ ನಿತೇಶ್. ಹೌದು ಕಣ್ರಿ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆಯ ಮಾಣಿಕ್ಯಹಳ್ಳಿ ಗ್ರಾಮದ ನಿವಾಸಿ ದೀಪಿಕಾ ಹೇಳಿ ಕೇಳಿ ಸುಂದ್ರಿ. ಚಿಕ್ಕ ವಯಸ್ಸಿಗೆ ಅದೇ ಗ್ರಾಮದ ಲೋಕೇಶ್ನನ್ನ ಪ್ರೀತಿಸಿ ಮದುವೆ ಆಗಿದ್ಲು. ಇದೇ ಗ್ರಾಮದ ಹುಡುಗ ದೀಪಿಕಳ ದಾಂಪತ್ಯದ ಬದುಕಲ್ಲಿ ಒಡನಾಟ ಬೆಳೆಸಿಕೊಂಡಿದ್ದ. ಆದ್ರೆ ಅದು ಎಲ್ಲರೂ ಒಪ್ಪುವಂತಹ ಒಡನಾಟವಾಗಿರಲಿಲ್ಲ. ಇವರಿಬ್ಬರ ನಡುವಿನ ಗುಪ್ತು ಗುಪ್ತು ಸಂಬಂಧದ ಬಗ್ಗೆ ಊರಲ್ಲಿ ಗುಸುಗುಸು ಶುರುವಾಯಿತು. ಇದಕ್ಕಂಜಿದ ದೀಪಿಕಾ ಇವನನ್ನ ದೂರವಿಡಲು ಶುರು ಮಾಡಿದ್ದಾಳೆ. ಆಗ ಮನಸ್ಸಲ್ಲೇ ಖುದ್ದು ಹೋದ ಈ ನರಿ ಬುದ್ಧಿಯವ, ಏನಿಲ್ಲ ಏನಿಲ್ಲ, ನಿನ್ನ ನನ್ನ ನಡುವೆ ಏನಿಲ್ಲ ಅಂತ ಅವಳನ್ನ ಕನ್ವಿನ್ಸ್ ಮಾಡಿ ತಮ್ಮ ನಡುವಿನ ಅನೈತಿಕ ಸಂಬಂಧ ಮುಂದುವರಿಸುವ ಯತ್ನ ನಡೆಸಿದ್ದಾನೆ. ಇದಕ್ಕೆ ಸೊಪ್ಪಾಕದ ದೀಪಿಕಾ ವಿರುದ್ಧ ಮನಸ್ಸಲ್ಲೇ ಕತ್ತಿ ಮಸೆಯುತ್ತಾ ಆಕೆ ಮೇಲೆ ಸೇಡು ತೀರಿಸಿಕೊಳ್ಳುವ ಹವಣಿಕೆಯಲ್ಲಿದ್ದಾನೆ. ಅವನ ಸೇಡು ಪೂರೈಸಿಕೊಳ್ಳುವ ದಿನ ಬರಲು ಬಹಳ ದಿನಗಳೇನೂ ಬೇಕಾಗಲಿಲ್ಲ. ಫೋನ್ ಬಂದಾದ್ಮೇಲೆ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು. ಡ್ಯೂಟಿ 12 ಗಂಟೆ, ಶನಿವಾರ ಹಾಫ್ ಡೇ ಮುಗ್ದೈತೆ, 12:06 ಹೊರಗಡೆ ಬಂದರು ಅವರು. ಆನ್ ದ ವೇ ಬರುವಾಗ ಫೋನ್ ಬಂದಿರೋದು. ಅಲ್ಲಿ ಏನಾಗದೆ ಅಂತ ಗೊತ್ತಿಲ್ಲ. ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ. ಮೊದಲೇ ದೀಪಿಕಳ ಅಂದಕ್ಕೆ ಬೆರಗಾಗಿದ್ದ ಈ ಡುಬಾಕ್ ನನ್ನೆದೆಗೆ ನೀ ಯಜಮಾನಿ ಅಂದ್ಕೊಂಡಿರಬೇಕು. ಅವಳನ್ನ ಬಿಟ್ಟಿರಲು ಇವನು ಮನಸ್ಸು ಒಪ್ಪಿಲ್ಲ. ಹಾಗಾಗಿ ಜನವರಿ 20ರಂದು ಇವನ ಬರ್ತ್ಡೇ ದಿನವಾಗಿತ್ತಂತೆ. ಈ ನೆಪದಲ್ಲಿ ಆಕೆಯನ್ನ ಕೊನೆಯದಾಗಿ ಮೀಟ್ ಮಾಡೋಣ ಬಾ ಅಂತ ಮನವೊಲಿಸಿ ಯೋಗ ನರಸಿಂಹ ಸ್ವಾಮಿ ಬೆಟ್ಟದ ತಪ್ಪಲಿಗೆ ಕರೆದೊಯ್ದಿದ್ದಾನೆ. ಇಲ್ಲ
ಈ ಪೀಡೆ ನನ್ನ ಮಗ ಹೇಗಾದ್ರೂ ಮಾಡಿ ನನ್ನಿಂದ ತೊಲಗಿದ್ರೆ ಸಾಕು ಅಂದುಕೊಂಡ ದೀಪಿಕಾ ಪ್ರತಿದಿನ ಬಸ್ ಅಲ್ಲೇ ಡ್ಯೂಟಿಗೆ ಹೋಗ್ತಾ ಇದ್ದವಳು. ಅಂದು ಏನೇನೋ ಡ್ರಾಮಾ ಮಾಡಿ ಬಸ್ ಮಿಸ್ ಮಾಡಿಕೊಂಡು ಬಳಿಕ ಸ್ಕೂಟಿಯಲ್ಲೇ ಶಾಲೆಗೆ ಹೋಗಿ ಬರೋದಾಗಿ ಹೇಳಿ ಈ ಭಗ್ನ ಮನಸ್ಸಿನ ಕಿರಾತಕನನ್ನ ಮೀಟ್ ಮಾಡಿದ್ದಾಳೆ. ಈ ವೇಳೆ ಆಕೆ ನಮ್ಮ ಸಂಬಂಧ ಮುಂದುವರಿಸೋದು ಬೇಡ ಅಂತ ಅವನಿಗೆ ಸಾಕಷ್ಟು ಕನ್ವಿನ್ಸ್ ಮಾಡಲು ಯತ್ನ ನಡೆಸಿದ್ದಾಳೆ. ಇಬ್ಬರ ನಡುವೆ ಪರಸ್ಪರ ಜಗಳ ಕೂಡ ನಡೆದಿದೆ. ಆ ಘಟನೆಯ ವಿಡಿಯೋ ಕೂಡ ಸಾರ್ವಜನಿಕವಾಗಿ ಹರಿದಾಡಿದೆ. ಯಾವಾಗ ಇವನ ಡಿಮ್ಯಾಂಡ್ಗೆ ದೀಪಿಕಾ ಜಪ್ಪಯ್ಯ ಅಂದ್ರೂ ಬಗ್ಲಿಲ್ವೋ ಕಂಗೆಟ್ಟ ಈ ಕೊಲೆಪಾತಕಿ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ದೀಪಿಕಾಳ ವೇಲ್ನಿಂದಲೇ ಅವಳ ಕತ್ತು ಬಿಗಿದು ಕೊಂದು ಮುಗಿಸಿ ಅಲ್ಲೇ ಗುಳಿ ತೆಗೆದು ಹೂತಾಕಿದ್ದಾನೆ. ಹೆಂಡತಿ ಯಾಕೋ ಮನೆಗೆ ಬಾರದೇ ಇದ್ದಾಗ ಅನುಮಾನಗೊಂಡ ಪತಿ ಲೋಕೇಶ್ ಪೊಲೀಸರ ಮೊರೆ ಹೋಗಿದ್ದಾನೆ. ಇನ್ನು ಪೊಲೀಸರಿಗೆ ಈ ತರದ ಪ್ರಕರಣದಲ್ಲಿ ಒಂದಷ್ಟು ಸಂಶಯಗಳಿರ್ತಾವೆ. ಹಾಗಾಗಿ ಪ್ರಕರಣ ಕೈಗೆತ್ತಿಕೊಳ್ಳಲು ಸ್ವಲ್ಪ ತಡ ಮಾಡಿ ತಮ್ಮ ಕೆಲಸವನ್ನ ಸೈಲೆಂಟ್ ಆಗಿ ಮುಂದುವರಿಸಿದ್ದಾರೆ. ಪೊಲೀಸ್ನವರು ನಮ್ಮ ಫೋನ್ ಹಾಕಿದ್ರೆ ನಿಮ್ ಗಾಡಿ ನಿಂತಿದೆ ಬಂದು ಯಾರು ಏನಿರುತ್ತ ಅಂತ ಶನಿವಾರನೇ. ಆವಾಗ ತಿರ್ಗ ಹೋದನ ಅವಲ್ಗೆ ಮಧ್ಯಾಹ್ನ ಒಂದು ಎರಡೂವರೆ ಎರಡು ಮುಕ್ಕಾಲ್ಗೆ ಹೋಗಿ ಸ್ಪಾಟಲ್ಲೆಲ್ಲ ಅವರು ಪೊಲೀಸರು ಬಂದು ನಾವು ಬಂದು ಎಲ್ಲ ಇದು ಮಾಡ್ದೋ. ಗಾಡಿ ತಗೊಂಡು ಸ್ಟೇಷನ್ಗಾಗಿದ್ದೆ ಕಂಪ್ಲೇಂಟ್ ಕೊಟ್ಟೆ. ನಾವು ಎಫ್ ಐ ಆರ್ ಮಾಡೋಕ್ಕೆ 6 ಗಂಟೆ ತಗೊಂಡ್ರು. ಮಿಸ್ಸಿಂಗ್ ಕೇಸ್ ಆಗೋಕ್ಕೆ 6 ಗಂಟೆ ಆಯಿತು. ಅದನ್ನು ನೈಟ್ ಎಫ್ ಐ ಆರ್ ಕಾಫಿ ನಮಗೆ ಕೊಡಲಿಲ್ಲ ಅವರು. 12 ಗಂಟೆ ಗಂಟಲು ಅಲ್ಲೇ ಇದ್ದೋ ನಾವು. ತಿರ್ಗಾ ಮಾರ್ನೇಗೆ ಬಂದೋ ಇದು ಮೊಬೈಲ್ ನಂಬರ್ ತೆಗೆಸೋಕೆ ಅಂದರೆ ಟ್ರೇಸಿಂಗ್ ಹಾಕಬೇಕು ಅಂದ್ಬಿಟ್ಟು ಅವ್ರು ಬೆಳಿಗ್ಗೆ ಹಾಕಿಸ್ತೀವಿ ಅಂತ ಹಾಕ್ಸಿದ್ರು. ಅದು ಫುಲ್ ಡೇ ಮಾರ್ನೇಗೂ 12 ಗಂಟೆ ಕೊಡ್ತೀನಿ ಅಂದ್ರೆ 3 ಗಂಟೆ ಆದರೂ ಕೊಡಲಿಲ್ಲ. ನಿರ್ಲಕ್ಷ್ಯ ಸರ್, ಅಯ್ಯಪ್ಪ ಭಾರಿ ನಿರ್ಲಕ್ಷ್ಯ. ಕೇಳಿದ್ರೆ ಏನೋ ಒಂಥರ ಎಲ್ಲೋ ಇರಬೇಕು, ಎಲ್ಲೋ ಹೋಗಿರ್ಬೋದು, ವೇಟ್ ಮಾಡಿ ಯಾರು ಇದು ಅದ್ಮಾನ ಇದ್ರು ಹೇಳಿ ವಿಚಾರಿಸೋಣ. ಈ ಕೊಲೆಪಾತಕಿ ಬಾಯಿ ತುಂಬ ದೀಪಿಕಾಳನ್ನ ಅಕ್ಕ ಅಕ್ಕ ಅಂತಾನೆ ಕರಿತಾ ಇದ್ದಂತೆ. ಇದರಿಂದ ಗಂಡ ಅಕ್ಕ ತಮ್ಮನ ಸಂಬಂಧ ಇರಲಿ ಬಿಡುವಂತ ಇವರ ಒಡನಾಟಕ್ಕೆ ಅಡ್ಡಿ ಮಾಡಿಲ್ಲ. ಆದ್ರೆ ಈ ಕಳ್ಳ ಬೆಕ್ಕು ಆಗಾಗ ಕದ್ದು ಕದ್ದು ತನ್ನ ನೀಚ ಸಂಬಂಧ ದೀಪಿಕಾಳ ಜೊತೆ ಮುಂದುವರಿಸಿದ್ದಾನೆ. ಬರುವ ಫೆಬ್ರವರಿ 13ಕ್ಕೆ ಮಗನ ಹುಟ್ಟು ಹಬ್ಬ ಬೇರೆ. ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕಂದ್ಕೊಂಡಿದ್ರಂತೆ ಈ ದೀಪಿಕಾ ದಂಪತಿ. ಇನ್ನೂ 7 ವರ್ಷ 13ನೇ ತಾರೀಕು ಬರ್ತಡೇ ಒಂದು, ಅದನ್ನು ಆಂಜನೇಯ ಸ್ವಾಮಿಯಲ್ಲಿ ಇದು ಮಾಡಬೇಕು. ಒಂದು 1,000 ಕೊಟ್ಟು ಬುಕ್ ಮಾಡಿದ್ದೀವಿ, ಅಭಿಷೇಕ ಮಾಡಿಸಿ ಊಟ ಹಾಕ್ಸೋಣ ಅಂತ. ಫೆಬ್ರವರಿ 13ಕ್ಕೆ ಆಕೆ ಕೊಂದ ಸ್ಥಳದಲ್ಲಿ ಪೊಲೀಸರು ಸ್ವಲ್ಪ ಹುಡುಕಾಟ ನಡೆಸಿದ್ದಾರೆ. ಅಲ್ಲಿ ದೀಪಿಕಾ ತಂದಿದ್ದ ಬೈಕ್ ಪತ್ತೆಯಾಗಿದೆ, ಜೊತೆಗೆ ಹೂತ ಜಾಗದಲ್ಲಿ ಸ್ವಲ್ಪ ವೇಲ್ ಕೂಡ ಕಂಡಿದೆ. ಅದನ್ನ ಪರಿಶೀಲನೆ ನಡೆಸಿದಾಗ ದೀಪಿಕಾ ಕೊಲೆ ಆಗಿರೋದು ಕನ್ಫರ್ಮ್ ಆಗಿದೆ. ಇಲ್ಲಿ ಹುಡುಗನ ಜೊತೆ ವಿವಾಹಿತೆ ದೀಪಿಕಾಳು ತಪ್ಪೆಸಗಿದ್ದಾಳೆ. ಆದ್ರೆ ಹೆಂಡತಿ ಮೇಲಿನ ಅಗಾಧ ಪ್ರೀತಿಗೆ ಗಂಡ ಹೆಂಡತಿ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸುತ್ತಲೇ ಈ ಕೃತ್ಯ ಎಸಗಿದ ಕೊಲೆಗಡಕನಿಗೆ ತಕ್ಕ ಶಾಸ್ತಿ ಆಗ್ಲಿ, ಇಲ್ಲ ನಮ್ಮ ವಶಕ್ಕೆ ಕೊಟ್ರೆ ನಾವೇನು ಮಾಡಬೇಕು ಅದನ್ನ ಮಾಡ್ತೇನೆ ಅನ್ನುತ್ತಲೇ ತನ್ನ ಮಾತಿನ ಧ್ವನಿಯನ್ನ ಕಮ್ಮಿ ಮಾಡ್ಕೊಳ್ತಾನೆ. ಬಿಡಬಾರ್ದು ಸ್ವಾಮಿ, ಅವನಿಗಿಲ್ಲ ಕೈಲ ಜೀವದ ಶಿಕ್ಷೆ ಕೊಡ್ಬೇಕು, ಇಲ್ಲ ನಮಗೆ ಬಿಟ್ರೆ ನಾವೇನಾರ ಮಾಡ್ತೀವಿ. ಇದೀಗ ತನ್ನ ಸರ್ವಸ್ವವೇ ತನ್ನ ಪತ್ನಿ ಎಂದುಕೊಂಡಿದ್ದ ಲೋಕೇಶ್ ಆ ಪುಟ್ಟ ಕಂದನ ಭವಿಷ್ಯದ ಬದುಕು ನೆನಪಿಸಿಕೊಂಡ್ರೆ ನಿಜವಾಗ್ಲೂ ಸಂಕಟ ಆಗುತ್ತೆ ಕಣ್ರಿ. ಕೊಂದವನು ಕೂಡ ಮೃತಳ ಮೊಬೈಲ್ಗೆ ಮಾಡಿದ್ದ ಲಾಸ್ಟ್ ಕಾಲ್ನ ಸುಳಿವು ಹಿಡಿದ ಪೊಲೀಸರು ಅವನ ಕೈಗೆ ಕೊಳ ತೊಡಿಸಿದ್ದಾರೆ. ಈ ಕೃತ್ಯ ಎಸಗಿದ್ದ ಪಾತಕಿ ನನ್ನನ್ನ ಹುಡುಕಬೇಡಿ, ತಂಗಿಗೆ ಮದುವೆ ಮಾಡಿ ಎಂದು ತನ್ನ ಮನೆಯವರಿಗೆ ಮೆಸೇಜ್ ಮಾಡಿ ಬಳ್ಳಾರಿಯ ಹೊಸಪೇಟೆ ಬಳಿ ತಲೆ ಮರೆಸಿಕೊಂಡಿರುವಾಗಲೇ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಬಾಡಿ ಅಲ್ಲಿ ನಾವು ಸಿಕ್ತು ಒಂದು ಹೇಳಿಕೆ ಅಲ್ಲಿಂದ ಸ್ವಿಚ್ ಆಫ್. ಅವ್ರ ಅಪ್ಪಗೇನೆ ಮೆಸೇಜ್ ಕಳಿಸಿದ್ನಂತೆ, ನನ್ನ ಹುಡುಕ್ಬೇಡಿ ನಮ್ಮ ಅಕ್ಕನ ಮದುವೆ ಮಾಡಿಬಿಡಿ, ಏನು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ. ಮುದ್ದಾದ ಸಂಸಾರ ಇದ್ದು ಪರಸ್ಪರ ಪ್ರೀತಿಸಿ ಮದುವೆ ಆದ್ರೂ ಮತ್ತೊಬ್ಬನ ತೆಕ್ಕೆಗೆ ಬಿದ್ದಿದ್ದ ದೀಪಿಕಾ ಸಾವು ನೋಡಿಯಾದ್ರೂ ವಿವಾಹಿತ ಕೆಲವು ಮಹಿಳೆಯರು ಇಂಥ ದುಸ್ಸಾಹಸಕ್ಕೆ ಕೈ ಹಾಕೋದಿರೋದು ಒಳಿತು. ಏನಂತೀರಾ ವೀಕ್ಷಕರೇ? ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ?
ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ.